ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ತುರ್ತು ವಿಚಾರಣೆಗೆ ಒಪ್ಪದ ಸುಪ್ರೀಂ ಕೋರ್ಟ್, ಅನರ್ಹ ಶಾಸಕರಿಗೆ ಸುಪ್ರೀಂ ಕೋರ್ಟ್ ಶಾಕ್. ನ್ಯಾಯಮೂರ್ತಿ ರಮಣ್ ಪೀಠದ ಎದುರು ಮನವಿ. ಸರ್ಕಾರ ಮತ್ತು ಪಕ್ಷದಿಂದ ನನಗೆ ಹಿನ್ನಡೆಯಾಗುತ್ತಿದೆ. ನನ್ನ ಕ್ಷೇತ್ರದ ಪೊಲೀಸ್ ಪೇದೆಯು ನನ್ನ ಮಾತು ಕೇಳುತ್ತಿಲ್ಲ. ಹೆಜ್ಜೆ ಹೆಜ್ಜೆಗೂ ನನಗೆ ಅವಮಾನಿಸಲಾಗುತ್ತಿದೆ. ಸರ್ಕಾರದ ವಿರುದ್ಧ ಗುಳಿಹಟ್ಟಿ ಗುಟುರು. ಸಚಿವರಾದವರು ನೆರೆ ಪೀಡಿತ ಜಿಲ್ಲೆಗಳಲ್ಲಿ ಇರಬೇಕಿತ್ತು, ಆದರೆ ದೆಹಲಿ ಬೆಂಗಳೂರು ಮಧ್ಯೆ ಟೂರ್ ಮಾಡುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಸಿದ್ದು ವಾಗ್ದಾಳಿ. ಇದೀಗ ವಾರ್ತೆಗಳ ವಿವರ. ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ ಮಹಾರಾಜ ನೆರಗುಡಿಯವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ದೇಶದ 52 ಮಾಜಿ ಸೈನಿಕರಿಗೆ ಸನ್ಮಾನ ಹಾಗೂ ತ್ರಿವರ್ಣ ಧ್ವಜ ಹೊಂದಿರುವ ಕೊಡಿಯನ್ನ ವಿತರಣೆ ಮಾಡಿದರು. ಕಲಬುರಗಿ ನಗರದ ಸರ್ದಾರ್ ಪಟೇಲ್ ವೃತ್ತದಲ್ಲಿ ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ಜಿಲ್ಲಾ ಘಟಕ ಕಲಬುರಗಿಯವರಿಂದ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ ಮಹಾರಾಜ ನೆರಗುಡಿಯವರ 52ನೇ ಹುಟ್ಟುಹಬ್ಬವನ್ನ ಭಕ್ತಾದಿಗಳು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರಿಗೆ ದಿನನಿತ್ಯದ ಬಳಕೆಯ ವಸ್ತುಗಳನ್ನು ನೀಡಿ ಹಾಗೂ ನಮ್ಮ ದೇಶದ ಗಡಿ ಕಾಯುವ ಮಾಜಿ ಸೈನಿಕರಿಗೆ ಸನ್ಮಾನಿಸಿ ತ್ರಿವರ್ಣ ಧ್ವಜದ ಬಣ ಹೊಂದಿರುವ ಕೊಡಿಯನ್ನ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿಯವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಸಂದೇಶ್ ಪವಾರ್ ಅವರು ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ ನೆರಗುಡಿ ಮಹಾರಾಜ ಅವರ ಸಮಸ್ತ ಭಕ್ತಾದಿಗಳಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಮಾತನಾಡಿದರು. ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ ನೆರಗುಡಿ ಮಹಾರಾಜ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ತಮ್ಮ ಸೇವೆ ಸಲ್ಲಿಸಿದ್ದರೆ ನಾವು ಎಲ್ಲ ಗೆಳೆಯರ ಬಳಗದಿಂದ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ ನೆರಗುಡಿ ಮಹಾರಾಜರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ರಾಜು ಭವಾನಿ, ಗಿರೀಶ್ ಚಕ್ರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತು ನಿರ್ಗುಡಿ ಮಲ್ಲಯ್ಯ ಮುತ್ತಯ್ಯನವರ 52ನೇ ಜನ್ಮದಿನಾಚರಣೆಯನ್ನು ನಾವು ಗುಲ್ಬರ್ಗಾ ನಗರದ ಸರ್ದಾರ್ ಪಟೇಲ್ ಈ ಒಂದು ಸರ್ಕಲಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಮಿತ್ರರಾದಂಥ ನೀಲ್ಕಂಠ್ ಮುಲ್ಗೆ ಅವರೇ, ಮಾನ್ಯ ಶಾಣಬಸಪ್ಪ ಹೀರಾ ಅವರೇ, ಇಲ್ಲಿನ ಎಲ್ಲ ಯೋಧರು ಬಂದಿದ್ದಾರೆ, ನಮ್ಮ ಮಾಜಿ ಸೈನಿಕರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅವರು ಬಂದಿದ್ದಾರೆ, ಹಾಗೂ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಮಾಧ್ಯಮದ ಮಿತ್ರರೇ ಮತ್ತು ಬಂಧುಗಳೇ, ಭಾಳ ಒಂದು ಐತಿಹಾಸಿಕ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಮಾನ್ಯ ಮಲ್ಲಯ್ಯ ಮುತ್ತಯ್ಯನವರ ಹೆಸರಿನಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸಂತರ್ಸಿಗೆ ಇವತ್ತು ನೆರೆ ಇತ್ಯಾದಿ ನಮ್ಮ ಭಾಗದಲ್ಲಿ ಬಂದಿದೆ, ಆ ನೆರೆ ಅವರಿಗೆಲ್ಲ ಒಂದು ಸ್ವಲ್ಪ ಆಹಾರ ಧಾನ್ಯಗಳಾಗಲಿ ಅಥವಾ ಏನೇನು ಬೇಕಾದಂಥ ವಸ್ತುಗಳನ್ನು ಕೊಡುವ ಮುಖಾಂತರ ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ 52 ಸೈನಿಕರಿಗೆ, ಮಾಜಿ ಸೈನಿಕರಿಗೆ ಅವರಿಗೆ ಸನ್ಮಾನ ಇತ್ಯಾದಿ ಕೂಡ ಮಾಡಿದ್ದಾರೆ. ಭಾಳ ಜೈ ಭಾರತ್ ಮಾತಾ ಸೇವಾ ಸಮಿತಿ ಜಿಲ್ಲಾ ಘಟಕ ವತಿಯಿಂದ ರಾಷ್ಟ್ರೀಯ ಸಂಸ್ಥಾಪಕ ಶ್ರೀ ಪರಮ ಪೂಜ್ಯ ಹವಾಮಲ್ಲಿನಾಥ ಮಹಾರಾಜ್ ನಿರುಗುಡಿಯವರ 52ನೇ ಹುಟ್ಟುಹಬ್ಬ ಅಂಗವಾಗಿ ಮಾಜಿ ಸೈನಿಕರಿಗೆ 52 ಮಾಜಿ ಸೈನಿಕರಿಗೆ ತ್ರಿವರ್ಣ ಧ್ವಜ ಹೊಂದಿರುವ ಕೊಡನ್ನು ವಿತರಣೆ ಮಾಡಲಾಗಿದೆ, ಹಾಗೂ ಸನ್ಮಾನ ಸಮಾರಂಭ, ಹಾಗೂ ಉತ್ತರ ಕನ್ನಡ ಭಾಗದಲ್ಲಿ ಅತಿವೃಷ್ಟಿಗೆ ಹಾನಿಗೊಳಾದ ಜನರಿಗೆ ಇಲ್ಲಿನ ಆಹಾರ ಸಾಮಗ್ರಿಗಳು ಕೂಡ ಕಳಿಸಿಕೊಡಲಾಗಿದೆ. ನಂತರ ಅನ್ನ ಸಂತರ್ಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸಂದೇಶ್ ಪವಾರ್. ನಂದಗಡ ಗ್ರಾಮದಲ್ಲಿ ಘನ ಮತ್ತು ದ್ರವ ಸಂಪನ್ಮೂಲ ನಿರ್ವಹಣಾ ಯೋಜನೆಯ ಉದ್ಘಾಟನೆ ಸಮಾರಂಭ ನಡೆಯಿತು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮವು ಸುಮಾರು 10 ಜನಸಂಖ್ಯೆ, 2000 ಮನೆಗಳು, 180 ವ್ಯಾಪಾರ ಮಳಿಗೆಗಳು, ವಾರದ ಸಂತೆ, ಹೀಗೆ ಇದೆಲ್ಲದರ ತ್ಯಾಜ್ಯ ವಸ್ತು ಹಾಗೂ ಪ್ಲಾಸ್ಟಿಕ್ನಿಂದ ಗ್ರಾಮದ ಜನರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಇದನ್ನ ಮನಗಂಡ ಮಾನ್ಯ ಶಾಸಕರಾದ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರು ನಂದಗಡ ಪಂಚಾಯಿತಿ ಪಿಡಿಒ ಗಣೇಶ್ ಅವರ ಜೊತೆ ಚರ್ಚೆ ಮಾಡಿ ಘನ ಮತ್ತು ದ್ರವ ಸಂಪನ್ಮೂಲ ನಿರ್ವಹಣಾ ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸಲು ಶ್ರಮಿಸಿದ್ದರು. ಈ ಕಾರ್ಯಕ್ರಮವು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪ್ರಥಮವಾಗಿದ್ದು ಖಾನಾಪುರ ಜನತೆಗೆ ಇದೊಂದು ಸಿಹಿ ಸುದ್ದಿಯಾಗಿದೆ. ಶಾಸಕರು ಹಾಗೂ ನಂದಗಡ ಗ್ರಾಮ ಪಂಚಾಯತಿಯ ಪಿಡಿಒ ಹಾಗೂ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸಹಕಾರದಿಂದ ಖಾನಾಪುರ ತಾಲೂಕಿನ ಹೆಸರು ಬೆಳೆತೊಡಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕಿ, ನಾವು ಯಾರೇ ಆಗಿರಲಿ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವ ಕೆಲಸ ನಮ್ಮದಾಗಿರುತ್ತದೆ, ಹಾಗೆ ಜನರ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲಿರುತ್ತದೆ. ಆದ್ದರಿಂದ ನಾವು ಇಂತಹ ಕೆಲಸಗಳನ್ನು ಮಾಡಬೇಕೇ ಹೊರತು ನಮ್ಮ ಹುದ್ದೆಯ ಹೆಸರಿಗಷ್ಟೇ ಸೀಮಿತವಾಗಿ ಕೂರುವುದು ನಮ್ಮ ಕೆಲಸವಲ್ಲ ಎಂದು ಹೇಳಿದರು. सरकार जे देते ते फक्त गरिबांपर्यंत पोहोचवायचं, ज्याचा हक्क आहे, ज्याचा अधिकार आहे त्याच्यापर्यंत पोहोचवायचं. जमत नसेल तर खुर्ची रिकामी करा, दुसरं कोणतरी जबाबदारीने घेऊन करेल ते काम.
आहे. 1600 कोटी मधल्या निदान 25 कोटी तरी लोक असतील असे जे जबाबदारीने काम करायला तयार आहेत, पण त्यांना जबाबदारी मिळत नाही म्हणून काम करत नाही. तुम्हाला जमत नाहीये, नका करू, तुम्हाला कोण सांगतही नाहीये जबरदस्ती करा म्हणून. हे माझं मला पण मी सांगते आणि हे मी दरवेळेस उठल्यावर सांगते, उठताना पण आणि झोपताना पण. आपण एक सरकारी नोकर आहोत, आपण एक लोकप्रतिनिधी आहोत, लोकांची जबाबदारी आपल्यावर असते. त्या लोकांच्या जबाबदारीला खरं उत्तर हे आपलं रोजचं काम असलं पाहिजे, ना की आमदार म्हणून किंवा झेडपी म्हणून, टीपी म्हणून, सदस्य म्हणून, ग्रामपंचायतीचे अध्यक्ष म्हणून किंवा ईओ म्हणून, सीडीपीओ म्हणून, तहसीलदार म्हणून. ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮತಿ ಮಂಜುಳಿ ತಾಯಿ ಇಂಬಾಲಕರ್ ಅವರಿಂದ ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ಲಕ್ಷ್ಮಣ್ ರಾವ್ ನೆಕ್ಕುಂಡಿ ಸರ್ ಅವರಿಂದ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಮೊಹಮ್ಮದ್ ಶಫಿ ಎಂ ಖಾಜೀರ್ ಅವರಿಂದ ಹಾಗೂ ಕಾನಪುರ ತಾಲೂಕಿನ ಸಿಡಿಪು ಶ್ರೀ ಮಟ್ಟಿ ಸರ್ ರೊಟ್ಟಿ ಸರ್ ಅವರಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯನಿಯರಿಂದ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ. ದೇವಾಂಗ ಸೇವಾ ಸಮಾಜದ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಬೆಂಗಳೂರಿನ ವಸಂತಪುರದ ದೇವಾಂಗ ಧಾಮದಲ್ಲಿ ದೇವಾಂಗ ಸೇವಾ ಸಮಾಜದ ವತಿಯಿಂದ ಸಮಾಜದ ಸಾಧಕರಿಗೆ ದೇವಲ ಮಹರ್ಷಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನರಾಗಿರುವ ನಾಡೋಜ ಪ್ರೊಫೆಸರ್ ಕೆಜಿ ನಾಗರಾಜಪ್ಪ ಅವರ ಬದುಕು ಬರಹ ಕುರಿತು ಮರುಚಿಂತನೆಯ ಹರಿಕಾರ ಕೃತಿ ಬಿಡುಗಡೆ ಹಾಗೂ ಸನ್ಮಾನ ಸಮಾರಂಭ ಸಡಗರ ಸಂಭ್ರಮದಿಂದ ನಡೆಯಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ ಅವರು ನಾಡೋಜ ನಾಗರಾಜಪ್ಪ ಅವರ ಜೀವನ ಸಾಧನೆ ಹಾಗೂ ಸಾಹಿತ್ಯ ಕುರಿತು ಮಾತನಾಡಿ ನೇರ ನಿಷ್ಠುರವಾದಿಗಳಾದ ನಾಡೋಜ ನಾಗರಾಜಪ್ಪ ಅವರು ವಿರೋಧಿಗಳನ್ನ ಮೆಚ್ಚಿಸುವ ಮಾತುಗಳನ್ನಾಡದೆ ಇದ್ದದನ್ನ ಇದ್ದಂಗೆ ನೇರವಾಗಿ ಮಾತನಾಡುವ ಛಾತಿಯನ್ನ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಬಂದಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ದೇವಾಂಗ ಸಮಾಜದ ಅಧ್ಯಕ್ಷ ಸೂರ್ಯನಾರಾಯಣ್, ಗಾಯತ್ರಿ ಪೀಠ ಟ್ರಸ್ಟಿ ಅಧ್ಯಕ್ಷ ಗಿರಿಯಪ್ಪ, ಪ್ರಧಾನ ಕಾರ್ಯದರ್ಶಿ ತಿಮ್ಮಶೆಟ್ಟಿ, ರಾಜಾಜಿನಗರದ ಬನಶಂಕರಿ ಸೇವಾ ಸಂಘದ ಅಧ್ಯಕ್ಷ ಸಿದ್ದಲಿಂಗಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯಾಕೆ ಅಂತಂದ್ರೆ ಈ ದೇಶದ ಜಾತಿ ವ್ಯವಸ್ಥೆಯಲ್ಲಿ ಬಲಿಷ್ಠ ಜಾತಿಗಳಿಗೆ ಸಂಘಟಿತವಾದ ನೈತಿಕ ಹಕ್ಕು ಇಲ್ಲ. ಯಾಕೆಂದ್ರೆ ಇವತ್ತು ಅವೇನಾದ್ರೂ ಬಲಿಷ್ಠ ಜಾತಿಗಳು ಮತ್ತೆ ಮತ್ತೆ ಸಂಘಟಿತವಾಗ್ತಾ ಹೋಗ್ತಾರೆ ಅಂತಂದ್ರೆ ಯಜಮಾನಿಕೆ ನಡೆಸೋದಕ್ಕೆ, ಶೋಷಣೆ ಮಾಡೋದಕ್ಕೆ, ಕೆಳಜಾತಿಗಳನ್ನು ಒಡೆಯುವುದಕ್ಕೆ. ಆದರೆ ಸಂವಿಧಾನಾತ್ಮಕವಾಗಿ ನೈತಿಕ ಹಕ್ಕು ಇರೋದು ಯಾರಿಗೆ ಅಂದ್ರೆ ಅಸಂಘಟಿತವಾಗಿ ಸಹಸ್ರಾರು ವರ್ಷಗಳಿಂದ ಕೂಡ ಶೋಷಣೆಗೆ ಒಳಗಾಗಿರ್ತಕ್ಕಂಥ ದೇವರ ದಾಸಿಮಾರಿಯ ಜನಕಾಡಿಗೆ ಪ್ರಥಮ ಹಂತ ದೇವರ ದಾಸಿಮಯ್ಯ ಒಂದು ಹೇಳ್ತೀನಿ. ದ ಫಸ್ಟ್ ವಚನಕಾರ ಇಸ್ ವಚನ ಸಾರ್ ಫುಲ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್.
ಸಾಮಾಜಿಕ ಸಮಸ್ಯೆಗಳೇ ಅಂತ ನೋಡಿ. ಈ ಹರಿದ್ಯ ಕೋಣಿಯಲ್ಲೊಪ್ಪ ಕಳವೆಯ ತುಂಬಿದ ಎಲ್ಲ ಹೋಗ್ತಾನೆ, ಬೆಳಗ್ಗೆ ನೋಡ್ತಾನೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿದ್ಯಾಲಯದಲ್ಲಿ ರಕ್ಷಾಬಂಧನ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಿದರು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಶಾಖೆಯಲ್ಲಿ ರಕ್ಷಾಬಂಧನ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಿದರು. ಸಹೋದರತ್ವದ ಸಂದೇಶವನ್ನ ಸಾರುವ ರಾಖಿ ಹಬ್ಬವು ಹೆಣ್ಣು ಮಕ್ಕಳಿಗೆ ಶ್ರೇಷ್ಠವಾದ ಹಬ್ಬವಾಗಿದೆ. ಬ್ರಹ್ಮಕುಮಾರಿ ಮಂಡ್ಯ ಜಿಲ್ಲಾ ಶಾಖೆಯ ಮುಖ್ಯಸ್ಥೆ ಶಾರದಾಜಿ ಅಭಿಮತ, ಲೋಭ ಮೋಹಗಳಿಂದ ಮುಕ್ತರಾಗಿ ಸ್ನೇಹ ಸೌಹಾರ್ದದಿಂದ ಜೀವನ ನಡೆಸಬೇಕು, ಒಂದಾಗಿ ಕೂಡಿ ಬಾಳುವ ಮೂಲಕ ಸಹೋದರತ್ವ ಹಾಗೂ ಪ್ರೀತಿ ಮಂತ್ರವನ್ನ ಪಠಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಾಗಮಂಗಲ ಶಾಖೆಯ ವಿಜಯಕ್ಕ, ಕೋಡಿಯಾಳ್ ಶಾಖೆಯ ಗೀತಕ್ಕ, ಮಳ್ಳವಳ್ಳಿ ಶಾಲೆಯ ಶೈಲಕ್ಕ, ಕಿಕ್ಕೇರಿ ಶಾಖೆಯ ಜಯಕ್ಕ, ಕೃಷ್ಣರಾಜಪೇಟೆ ಶಾಖೆಯ ಉಮಕ್ಕ ಸೇರಿದಂತೆ ನೂರಾರು ಜನರು ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅಶಾಂತಿ ಇದೆ ಅಲ್ಲಿ ನಾನು ಹೇಗಿರ್ಬೇಕು, ಶಾಂತಿಗೆ ಶಿವಭಾವ ಸಿಕ್ಕಿದ್ರಲ್ಲ. ಸತ್ಯುಗಕ್ಕಿಂತ ಸಂಗಮ್ಯುಗ ದೊಡ್ಡದೋ ಸತ್ಯುಗ ದೊಡ್ಡದೋ ಬೈಲಹೊಂಗಲ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ಕಾರದಿಂದ ಮಂಜೂರಾದ ಸೈಕಲ್ ವಿತರಿಸಿದರು. ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಿಂಗಪ್ಪ ರಾಮಪ್ಪ ಅರಕೇರಿ ಮಾತನಾಡಿ, ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಬರಬೇಕು ಮತ್ತು ಸುತ್ತಮುತ್ತಲಿನ ಹಾಗೂ ದೂರದ ಗ್ರಾಮದಿಂದ ಬಂದಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸರ್ಕಾರ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡುತ್ತದೆ ಹಾಗೂ ಸೈಕಲ್ಗಳು ದುರುಪಯೋಗವಾಗದಂತೆ ನೋಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯರು ಉಪಸ್ಥಿತರಿದ್ದರು. ಹಾವೇರಿ ನೀರಲ್ಗೆ ಗ್ರಾಮದ ಜಮೀನುಗಳಿಗೆ ನೀರಿನ ಒದಗಿಸುತ್ತಿದ್ದ ವರದಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಬಂದಾರ್ ಸಂಪೂರ್ಣ ಹಾಳಾಗಿ ಹೋಗಿದೆ. ಸಂಪೂರ್ಣ ಹಾಳಾಗಿದ್ದು ಇದರ ದುರಸ್ತಿ ಕಾರ್ಯ ಆಗಬೇಕಾಗಿದೆ. ಆದರೆ ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಲಕ್ಷ್ಯ ವಹಿಸುತ್ತಿಲ್ಲ. ಆದ್ದರಿಂದ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಎಚ್ಚರಿಕೆ ನೀಡಿದರು.
ಬೆಂಗಳೂರಿನ ಜೆಪಿ ನಗರದಲ್ಲಿ ಲಯನ್ಸ್ ಕ್ಲಬ್ ಆಫ್ ವತಿಯಿಂದ 50 ಜನರಿಗೆ ಸಿದ್ಧ ಉಡುಪು ವಿತರಿಸಿದರು. ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ರಾಯಲ್ ಪ್ಯಾಲೇಸ್ ಅಧ್ಯಕ್ಷರಾದ ಟಿ ಶಿವಕುಮಾರ್, ನಾಗರನವಿಲೆ, ರಾಹುಲ್ ಧರ್ಮಶ್ರೀ, ಕಲ್ಪನಾ, ವೈಶಾಲಿ ಹಾಗೂ ಇತರ ಪದಾಧಿಕಾರಿಗಳು ಆಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಬುದ್ಧಿಮಾಂದ್ಯ ಅಂಧರು ಹಾಗೂ ಅಂಗವಿಕಲರಿಗೆ ರಾಯಲ್ ಪ್ಯಾಲೇಸ್ ಹಾಗೂ ಡಿಆರ್ಎಲ್ ಟ್ರಾನ್ಸ್ಪೋರ್ಟ್ ಕಂಪನಿಯ ಸಹಯೋಗದೊಂದಿಗೆ 50 ಜನಕ್ಕೆ ಸಿದ್ಧ ಉಡುಪು ಹಾಗೂ ಸೀರೆಗಳನ್ನು ವಿತರಿಸಿದರು. ರಾಷ್ಟ್ರೀಯ ಮಾಧ್ಯಮ ಲೋಕ ಪ್ರಶಸ್ತಿಗೆ ಕೆ ಸಂತೋಷ್ ಶೆಟ್ಟಿ, ಮೊಳಹಳ್ಳಿ ಕುಂದಾಪುರ ಅವರು ಆಯ್ಕೆಯಾಗಿದ್ದಾರೆ. ಬರೆಯುವ ಬರಹ ತನ್ನ ಚೌಕಟ್ಟಿನ ಮಿತಿಯೊಳಗೆ ಇದ್ದು ಬರಹದ ಸಂಪೂರ್ಣ ಆಯಾಮಗಳು ಗೊತ್ತಿದ್ದರೆ ಅವನೊಬ್ಬ ಬರಹಗಾರವಾಗಲು ಸಾಧ್ಯ. ಬರೆಯುವ ಪ್ರತಿಯೊಂದು ಹಂತದಲ್ಲೂ ತನ್ನದೇ ಆದಂತಹ ಹಿಡಿತದೊಂದಿಗೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಪತ್ರಿಕೋದ್ಯಮವನ್ನ ಬೆಳೆಸಿಕೊಳ್ಳುವ ರೀತಿ ಕಟ್ಟಿ ಬದ್ಧರಾಗಬೇಕು. ಆಗ ಮಾತ್ರ ಸಮಾಜೋದ್ಧಾರಕ ಕಾರ್ಯ ಪತ್ರಿಕಾ ವರದಿಗಳಿಂದ ಸಾಧ್ಯವಿದೆ. ಆ ನಿಟ್ಟಿನಲ್ಲಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಕರ್ನಾಟಕ ದರ್ಶನ ಪತ್ರಿಕಾ ಸಂಸ್ಥೆ ಪ್ರತಿ ವರ್ಷದಂತೆ ನಾಡಿನ ಪತ್ರಿಕೋದ್ಯಮಗಳಿಗೆ ಮಾಧ್ಯಮ ಲೋಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದ ಸರಿಸುಮಾರು 350ಕ್ಕೂ ಹೆಚ್ಚು ವಿವಿಧ ಟಿವಿ ಮಾಧ್ಯಮ, ಮಾಸಪತ್ರಿಕೆ, ವಾರಪತ್ರಿಕೆ, ದಿನಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರತ ಪತ್ರಕರ್ತರಿಗೆ ನೀಡುತ್ತಿರುವಂತಹ ವರ್ಷದ ಮಾಧ್ಯಮ ಲೋಕ ಪ್ರಶಸ್ತಿ 2018-19 ಘೋಷಣೆಯಾಗಿದೆ. ವರ್ಷದಂತೆ ಡಿಸೆಂಬರ್ 31 ಕರ್ನಾಟಕ ದರ್ಶನ ಪತ್ರಿಕೆಯ ಬೃಹತ್ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಈ ಬಾರಿಯ ಪ್ರಶಸ್ತಿಯಲ್ಲಿ ಉಡುಪಿ ಮೂಲದ ಕುಂದಾಪುರ್ಗೆ ಸಂತೋಷ್ ಶೆಟ್ಟಿ, ಮೊಳಹಳ್ಳಿಯವರಿಗೆ ಮಾಧ್ಯಮ ಲೋಕ ಪ್ರಶಸ್ತಿ ಆಯ್ಕೆ ಮಾಡಿದ್ದಾರೆ. ಅಮಾಯಕರಿಗೆ ಉಗ್ರ ಪಟ್ಟವನ್ನ ಕಟ್ಟಿ ಅವರ ಜೀವನದಲ್ಲಿ ಚೆಲ್ಲಾಟವಾಡುವ ಕೆಲ ಮಾಧ್ಯಮಗಳ ವಿರುದ್ಧ ಎಸ್ಎಸ್ಎಫ್ ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಅಮಾಯಕರಿಗೆ ಉಗ್ರ ಪಟ್ಟವನ್ನ ಕಟ್ಟಿ ಅವರ ಜೀವನದಲ್ಲಿ ಚೆಲ್ಲಾಟವಾಡುವ ಕೆಲ ಮಾಧ್ಯಮಗಳ ವಿರುದ್ಧ ಎಸ್ಎಸ್ಎಫ್ ದಾವಣಗೆರೆ ಜಿಲ್ಲಾ ಸಮಿತಿ ವತಿಯಿಂದ ಖಂಡಿಸಿದರು. ಸಭೆಯಲ್ಲಿ ಎಸ್ಎಸ್ಎಫ್ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಎಂಎಸ್ಎಂ ಜುನೈದ್ ಸಖಾಯಿ ವಿಷಯ ಮಂಡಿಸಿದರು. ಇಸ್ಲಾಂ ಒಮ್ಮೆಯೂ ಭಯೋತ್ಪಾದಕರಿಗೆ ಪ್ರೋತ್ಸಾಹ ಕೊಡುವುದಿಲ್ಲ. ಇಸ್ಲಾಂ ಶಾಂತಿಯ ಧರ್ಮ. ಸಮಾಜದಲ್ಲಿ ಅಭದ್ರತೆಯನ್ನು ಸೃಷ್ಟಿಸಲು ಕೆಲ ಮಾಧ್ಯಮಗಳು ಪ್ರಯತ್ನಿಸುತ್ತಿವೆ. ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು. ದಾವಣಗೆರೆ ಜಿಲ್ಲಾ ಎಸ್ಎಸ್ಎಫ್ ಅಧ್ಯಕ್ಷ ಕೆಕೆ ಅಶ್ರಫ್ ಸಖಾಫಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಕೋಮುವಾದ ರಹಿತ ಭಾರತ, ಉಗ್ರವಾದ ರಹಿತ ಭಾರತ, ಭಯೋತ್ಪಾದನಾ ರಹಿತ ಭಾರತ, ಜಾತಿ ಯಾವುದೇ ಆಗಿರಲಿ, ಅವನು ಮನುಷ್ಯನು, ಯಾವುದೋ ಜಾತಿ ಯಾವುದೋ ಧರ್ಮ ಎಂದು ಧರ್ಮಕ್ಕೆ ಬೆಲೆಗಟ್ಟಬೇಡಿ. ಎಲ್ಲರೂ ಒಂದೇ ಜಾತಿ, ಎಲ್ಲರಿಗೂ ಒಂದೇ ಮತ, ಎಲ್ಲರಿಗೂ ಒಂದೇ ಪಥ. ಆ ಮತದ ಈ ಪಥದ ಸಹವಾಸ ಸಾಕೆಂದು ಸೇರಿದ ಈ ಮನುಷ್ಯ ಮತಕ್ಕೆ ಓಬನ್ನಿ ಸೋದರರೇ ವಿಶ್ವಮತಕ್ಕೆ ಎಂದು ಕವಿ ಕುವೆಂಪುರವರು ಕರೆದಂತಹ ದೇಶದ ಅನುಯಾಯಿಗಳಾಗಿದ್ದೇವೆ ನಾವು. ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ಸಾಯಿ ಯುವಕ ಮಂಡಳದ ವತಿಯಿಂದ ಸಂತ್ರಸ್ತರಿಗೆ ದಿನಬಳಕೆಯ ವಸ್ತುಗಳನ್ನು ಪೂರೈಸಿದರು. ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ಸಾಯಿ ಯುವಕ ಮಂಡಳದ ವತಿಯಿಂದ ಜಲಪ್ರವಾಹಕ್ಕೆ ಸಿಲುಕಿ ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡಿರುವ ಸಂತ್ರಸ್ತರಿಗೆ ಸಾರ್ವಜನಿಕರಿಂದ ಹಣ ಮತ್ತು ಆಹಾರ ಸಾಮಗ್ರಿಗಳನ್ನು ಒಗ್ಗೂಡಿಸಿ ಸಂತ್ರಸ್ತರಿಗೆ ಕಳುಹಿಸಿಕೊಡುವ ಕಾರ್ಯ ಮಾಡಿದರು. ಯಾವುದೇ ಒಂದು ಏನಪ್ಪ ಅಂತಂತಂದ್ರೆ ಇರಲಿಕ್ಕೆ ಹಾಗೂ ಅವರಿಗೆ ತಮ್ಮ ಒಂದು ಆಹಾರ ಧಾನ್ಯಗಳನ್ನು ಯಾವುದೇ ಮತ್ತು ಸೌಲಭ್ಯ ಸೌಕರ್ಯ ಸಿಗುತ್ತಿಲ್ಲ. ಅದಕ್ಕಾಗಿ ಒಂದಷ್ಟು ಜನ ಗಂಜಿ ಕೇಂದ್ರಗಳಲ್ಲಿ ಅವರಿಗೆ ಇರಲು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಅಂತ ಒಂದು ಜನ ಆಶ್ರಿತರಾದವರಿಗೆ ನಾವು ನಮ್ಮ ಕೈಲಾದಷ್ಟು ಅಂದರೆ ನಮ್ಮ ಬಿಡಿ ಗ್ರಾಮದ ಸ್ವಸಹಾಯ ಸಂಘ ಶ್ರೀ ಸಾಯಿ ಕಮಿಟಿ ಈ ವತಿಯಿಂದ ನಾವು ನಮ್ಮ ಗೆಳೆಯರು ಎಲ್ಲರೂ ಕೂಡಿ ನಮ್ಮ ಆದಷ್ಟು ಕೈಯಿಂದ ನಮ್ಮ ಕೈಲಾದಷ್ಟು ಅಳಿಲು ಸೇವೆಯನ್ನು ಮಾಡುತ್ತಿದ್ದೇವೆ. ತುರ್ತು ಅರ್ಜಿ ವಿಚಾರಣೆಗೆ ಸುಪ್ರೀಂ ನಕಾರ, ಅನರ್ಹರಿಗೆ ಮತ್ತೆ ಹಿನ್ನಡೆ. ಅನರ್ಹ ಶಾಸಕರ ತುರ್ತು ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಮೂಲಕ ಅನರ್ಹ ಶಾಸಕರಿಗೆ ಮತ್ತೆ ಹಿನ್ನಡೆಯಾದಂತಾಗಿದೆ. ಸ್ಪೀಕರ್ ಅವರ ಅನರ್ಹತೆ ಕ್ರಮ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ತುರ್ತು ಕೈಗೆತ್ತಿಕೊಳ್ಳುವಂತೆ ಮಾಡಿದ ಮನವಿಯನ್ನು ನ್ಯಾಯಮೂರ್ತಿ ಎಸ್ಪಿ ರಮಣ್ ನೇತೃತ್ವದ ಪೀಠ ಇಂದು ತುರ್ತು ವಿಚಾರಣೆ ನಡೆಸಲು ನಿರಾಕರಿಸಿ ಸಹಜವಾಗಿ ಕಾರ್ಯಕಲಾಪ ವೇಳಾಪಟ್ಟಿಯಂತೆ ಅರ್ಜಿ ಬರಲಿ, ವಿಚಾರಣೆ ಮಾಡೋಣ ಎಂದು ಸೂಚಿಸಿದ್ದಾರೆ. ನನ್ನ ಮಾತಿಗೆ ಕವಡೆ ಕಿಮ್ಮತ್ತಿಲ್ಲ, ಬಿಜೆಪಿ ಸಿದ್ಧಾಂತ ಒಪ್ಪಲು ಕಷ್ಟ ಎಂದ ಶಾಸಕ ಗೂಳಿಹಟ್ಟಿ ಶೇಖರ್.
ಸರ್ಕಾರ ಮತ್ತು ಪಕ್ಷದಿಂದ ನನಗೆ ಹಿನ್ನಡೆಯಾಗುತ್ತಿದೆ, ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಅವಮಾನಿಸಲಾಗುತ್ತಿದೆ, ಇಂತಹ ಪರಿಸ್ಥಿತಿಯಲ್ಲಿ ನಾನೇನು ಮಾಡಬೇಕು ಎಂದು ಹೇಳಿಕೊಂಡಿದ್ದಾರೆ ಶಾಸಕ ಗೂಳಿಹಟ್ಟಿ ಡಿ ಶೇಖರ್. ಪಟ್ಟಣದ ಬನಶಂಕರಿ ಕಲ್ಯಾಣ ಮಂದಿರದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, 14 ತಿಂಗಳಿನಿಂದ ನನ್ನನ್ನ ಪಕ್ಷದಲ್ಲಿ ಅವಮಾನದಿಂದ ನೋಡಿದರು, ತಾಲೂಕಿನ ಜನ ನನಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ, ನಾನು ಎಲ್ಲಿಗೂ ಹೋಗಲ್ಲ ಎಂದು ನಂಬಲಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ರೆಗ್ಯುಲರ್ ಅನುದಾನ ಬರುತ್ತಿತ್ತು, ವಿಶೇಷ ಅನುದಾನ ಪಡೆಯಬೇಕಾದ್ರೆ ಮಂತ್ರಿಗಳ ಬಳಿ ಹೋಗಬೇಕಿತ್ತು, ಮಂತ್ರಿಗಳ ಬಳಿ ಹೋದ್ರೆ ಸುಖ ಸುಮ್ಮನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು, ಇದರಿಂದ ನೊಂದು ನಾನು ಯಾರ ಬಳಿಯೂ ಹೋಗಲಿಲ್ಲ, ಹೀಗಾಗಿ ತಾಲೂಕಿಗೆ ಯಾವುದೇ ವಿಶೇಷ ಅನುದಾನ ಬರಲಿಲ್ಲ ಎಂದು ಹೇಳಿದರು. ಬಿಎಸ್ವೈ ಸರ್ಕಾರ ಬಹಳ ದಿನ ಇರುತ್ತದೆ ಎಂದು ಯಾರಿಗೂ ನಂಬಿಕೆ ಇಲ್ಲ. ಬಂಡಾಯ ಶಾಸಕರನ್ನ ಇಟ್ಟುಕೊಂಡು ಸರ್ಕಾರ ನಡೆಸಲು ಸಾಧ್ಯವೇ? ಹಾಲು ಕುಡಿಯೋ ಮಕ್ಕಳೇ ಬದುಕುವುದಿಲ್ಲ, ಇನ್ನು ವಿಷ ಕುಡಿದವರು ಬದುಕುತ್ತಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಬಿಎಸ್ವೈ ಸರ್ಕಾರ ಬಹಳ ದಿನ ಇರುತ್ತೆ ಅಂತ ಯಾರಿಗೂ ನಂಬಿಕೆ ಇಲ್ಲ, ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ರೆಬೆಲ್ಸ್ಗಳನ್ನ ಇಟ್ಟುಕೊಂಡು ಸರ್ಕಾರ ಮುನ್ನಡೆಸಲಿಕ್ಕಾಗುತ್ತಾ? ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದವರು ಬದುಕ್ತಾರಾ? ದೇವೇಗೌಡರ ಕುಟುಂಬದ ಆರೋಪದ ಬಗ್ಗೆ ನಾನು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೇನೆ. ಭೈರತಿ ಸೋಮಶೇಖರ್ನ ನಾನು ಮುಂಬೈಗೆ ಕಳಿಸಿದ್ದೇನೆ ಅಂತಾರೆ, ಹಾಗಾದ್ರೆ ವಿಶ್ವನಾಥ್ ನಾರಾಯಣಗೌಡ ಗೋಪಾಲಯ್ಯ ಅವರನ್ನ ಕಳಿಸಿದ್ದು ಯಾರು? HDK HDDD ನನ್ನ ಮೇಲೆ ಗೂಬೆ ಕೂರಿಸೋಕೆ ನೋಡುತ್ತಿದ್ದಾರೆ. ಬಿಜೆಪಿ ಸರ್ಕಾರದ ಸಚಿವರು ನೆರೆಪೀಡಿತ ಜಿಲ್ಲೆಗಳಲ್ಲಿ ಇರಬೇಕಿತ್ತು, ಆದರೆ ದೆಹಲಿ ಬೆಂಗಳೂರು ದೆಹಲಿ ಮಧ್ಯೆ ಟೂರ್ ಮಾಡ್ತಿದ್ದಾರೆ. ಭಾರಿ ಪ್ರಮಾಣದಲ್ಲಿ ನೆರೆಹಾನಿಯಾದರೂ ಕೇಂದ್ರ ಸೂಕ್ತ ಪರಿಹಾರ ತರುವಲ್ಲಿ ಸರ್ಕಾರ ಕೆಲಸ ಮಾಡಿಲ್ಲ, ವಾಮಮಾರ್ಗದಿಂದ ಸರ್ಕಾರ ರಚನೆ ಮಾಡಿದ್ದಾರೆ, ಈಗಲಾದರೂ ಜನರ ಕಡೆ ನೋಡಬೇಕು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಆ ಬಗ್ಗೆ ನನಗೇನು ಗೊತ್ತಿಲ್ಲ, ಇವತ್ತು ಗುಲಾಬ್ ನಬಿ ಆಜಾದ್ ಬರ್ತಾರೆ ಅಂತ ಕೇಳಿದ್ದೀನಿ, ಆದರೆ ನೆರೆಪೀಡಿತ ಪ್ರದೇಶಗಳ ಪ್ರವಾಸದಲ್ಲಿದ್ದೇನೆ. ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. 20,000 ಕೋಟಿ ಕೊಡ್ರಿ ಅಂತ ಹೇಳಿದ್ದು, ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ಇವತ್ತು ಮುಖ್ಯಮಂತ್ರಿಗಳೇ. 40,000 ಕೋಟಿ ಆಮೇಲೆ ಮುಖ್ಯಮಂತ್ರಿಗಳು, ನಾನು 100,000 ಕೋಟಿ ನಷ್ಟ ಆಗಿರ್ಬೋದು ಅಂತ ಹೇಳಿದ್ದೆ. ಅವರು ಒಂದ್ಸಾರಿ 50,000 ಕೋಟಿ ಆಗಿದೆ ಅಂತ ಹೇಳಿದ್ರು, ನಿನ್ನೆ ಹೇಳ್ತಾರೆ 40,000 ಕೋಟಿ ಆಗಿದೆ ಅಂತ ಹೇಳ್ತಾರೆ. ಸಿ, ಇಷ್ಟೊಂದು ನಷ್ಟ ಆದಮೇಲೆ ಯಾವಾಗಲೂ ಇಷ್ಟೊಂದು ನಷ್ಟ ಆಗಿರಲಿಲ್ಲ, ಇಷ್ಟೊಂದು ಹಾನಿಯಾಗಿ. ಗಣಪತಿ ಪ್ರತಿಷ್ಠಾಪನೆ ಮತ್ತು ಮೊಹರಂ ಹಬ್ಬದ ಆಚರಣೆ ಅಂಗವಾಗಿ ಇಂಡಿ ಶಹರ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು. ಶಾಂತಿ ಸಭೆಗೆ ಆಗಮಿಸಿದ್ದ ಗಣಪತಿ ಮಹಾಮಂಡಲ ಅಧ್ಯಕ್ಷರು ಅನಿಲ್ ಗೌಡ ಬಿರಾದರ್, ನಮ್ಮ ತಾಲೂಕು ಸತತವಾಗಿ ಬರಗಾಲಕ್ಕೆ ತತ್ತರಿಸಿ, ಅದಕ್ಕಾಗಿ ಗಣಪತಿ ಹಬ್ಬವು ವಿಜೃಂಭಣೆಯಿಂದ ಆಚರಣೆ ಮಾಡುವುದು ಬೇಡ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಿಪಿಐ ಎಂಎಚ್ ಪಟೇಲ್, ಗಣಪತಿ ಪ್ರತಿಷ್ಠಾಪನೆ ಮಾಡುವಾಗ ಜನರಿಗೆ ಯಾವುದೇ ತೊಂದರೆಗಳು ಆಗಲಾರದಂತೆ ನೋಡಿಕೊಳ್ಳಬೇಕು, ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು, ಅಲ್ಲದೆ ಅಬಕಾರಿ ಇಲಾಖೆಗೂ ಮೇಲಧಿಕಾರಿಗಳಿಗೆ ಪತ್ರ ಕೂಡ ಬರೆಯಲಾಗಿದೆ. ಗಣಪತಿ ವಿಸರ್ಜನೆ ಮಾಡುವಾಗ ಭಕ್ತಿ ಹಾಡುಗಳು ಹಾಕಬೇಕು, ಎಲ್ಲರೂ ಕೂಡಿಕೊಂಡು ಹಬ್ಬಗಳು ಆಚರಣೆ ಮಾಡಿ ನಿಮ್ಮ ಊರಿನ ಒಳ್ಳೆಯ ಹೆಸರು ಬರುತ್ತದೆ ಎಂದು ಹೇಳಿದರು. ಸಣ್ಣ ದುರ್ಘಟನೆ ಆಯಿತು, ನಾವು ಮಾಡಲಿಕ್ಕಿಲ್ಲ, ಬೇರೆ ಯಾರು ಮಾಡಲಿಕ್ಕಿಲ್ಲ, ಏನೋ ಒಂದು ನಾಯಿ ಬರ್ತದೆ, ಒಂದು ಬ್ಯಾಕ್ ಬರ್ತದೆ, ಇನ್ನೊಂದು ಬರ್ತದೆ, ಬಂದು ಏನಾದರೂ ಒಂದು ನೀವು ದೀಪ ಹಚ್ಚಿರ್ತೀರಿ 24 ತಾಸನ್ನ, ಅಲ್ಲಿ ದೀಪ ಹೋಗಿ ಏನಾದರೂ ಒಂದು ಹೂಳು ಬಿತ್ತು ಏನಾದರೂ ಮಾಡ್ತು, ಅಲ್ಲಿ ಏನಾದರೂ ದುರ್ಘಟನೆ ಆಯ್ತಪ್ಪ ಅಂತಂದರೆ ಅದು ಬೇರೆ ರೀತಿ ಸಂಶಯಕ್ಕೆ ಆಸ್ಪದ ಕೊಡ್ತದೆ. ಆ ರೀತಿ ಆಗಲಾರ್ದಂಗೆ ನೀವು ಪ್ರತಿಯೊಂದು ಗಣಪತಿ ಹತ್ರ ಇಬ್ಬರು ನೀವು ವಾಲಂಟಿಯರ್ಸ್ನ ನೇಮಕ ಮಾಡಬೇಕು, ರಾತ್ರಿ ಇಬ್ಬರು ಇರಬೇಕು, ಹಗಲತ್ತು ಇಬ್ಬರು ಇರಬೇಕು, ಜೊತೆಯಲ್ಲಿ ಏನಿದೆ ನಮ್ಮ ಸಿಬ್ಬಂದಿಯವ್ರನ್ನ ಕೊಡ್ತೀವಿ. ಯಾವುದೇ ಒಂದು ಸಣ್ಣ ದುರ್ಘಟನೆ ಆಗಲಾರ್ದಂಗೆ ನಾವು ಎಚ್ಚರಿಕೆಯಿಂದ ಏನಿದೆ ನಾವು ನಿಮಗೆ ರಕ್ಷಣೆ ಕೊಡ್ತೀವಿ. ಮತ್ತು ಪ್ರತಿದಿನ ಗಣಪತಿ ಕೂತ ನಂತರ ಗಣಪತಿ ವಿಸರ್ಜನೆ ಆಗುತ್ತಾನೂ ಸಹಿತ ಒಳ್ಳೆ ಒಳ್ಳೆ ಗಣಪತಿಗಳು ಕುಂದಿರಿಸ್ತೀರಿ, ಜನನೂ ಸಹಿತ ಸಾಯಂಕಾಲ ಹೆಣ್ಮಕ್ಳು. ಅಥಣಿ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮಗಳಿಗೆ ನೂತನ ಸಚಿವೆ ಚಿಕ್ಕೋಡಿ ಲೋಕಸಭಾ ನೆರೆಪೀಡಿತ ಪ್ರದೇಶಗಳ ಉಸ್ತುವಾರಿ ಶಶಿಕಲಾ ಜೊಲ್ಲೆ ಭೇಟಿ ನೀಡಿ ಪರಿಶೀಲಿಸಿದರು. ನೂತನ ಸಚಿವೆ ಚಿಕ್ಕೋಡಿ ಲೋಕಸಭಾ ನೆರೆಪೀಡಿತ ಪ್ರದೇಶಗಳ ಉಸ್ತುವಾರಿ ಶಶಿಕಲಾ ಜೊಲ್ಲೆ ಭೇಟಿ ನೀಡಿ ಪರಿಶೀಲಿಸಿದರು. ಅಥಣಿ ತಾಲೂಕಿನ ಸತಿ ಗ್ರಾಮದ ಬಳಿಯ 0 ಪಾಯಿಂಟ್ನ ಸಂತ್ರಸ್ತ ಕೇಂದ್ರದಲ್ಲಿ ಕಳೆದ 2 ದಿನದಿಂದ ಗಂಜಿ ಕೇಂದ್ರದಲ್ಲಿ ಆಹಾರ ಸರಬರಾಜು ಮಾಡದೆ ಕೇವಲ ಮಂಡಕ್ಕಿ ವಿತರಣೆ ಮಾಡಿದ ಬಗ್ಗೆ ಸಂತ್ರಸ್ತರು ಸಚಿವರಿಗೆ ಮಾಹಿತಿ ನೀಡಿದರು. ಗಂಜಿ ಕೇಂದ್ರಗಳ ಕರಾಳ ಮುಖದರ್ಶನವಾದ ಹಿನ್ನೆಲೆಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಕೆಂಡಾಮಂಡಲರಾಗಿ ತಕ್ಷಣವೇ ಅಲ್ಲಿದ್ದ ಚಿಕ್ಕೋಡಿ ಉಪವಿಭಾಧಿಕಾರಿ ರವೀಂದ್ರ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಯಾವುದೇ ವಿಚಾರ ಹೇಳಿದ್ರು ನೀವು ಹೀಗೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗೆ? ನಿಮ್ಮ ಕೈ ಕೆಳಗೆ ನೋಡಲ್ ಅಧಿಕಾರಿಗಳು ಇದ್ದಾರೆ, ಪಿಡಿಒ ಇದ್ದಾರೆ, ತಲಾಟಿ ಇದ್ದಾರೆ, ನಿಮಗೆ ರಿಪೋರ್ಟ್ ಮಾಡಿಲ್ಲ ಅಂತಂದ್ರೆ ಹೇಗೆ ಎಂದು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ನೂತನ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೆ ಕಾಗವಾಡ ಮಾಜಿ ಶಾಸಕ ರಾಜು ಕಾಗೆ, ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಪರಪ್ಪ ಸವದಿ, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಚಿದಾನಂದ ಸವದಿ, ಮುಖಂಡರಾದ ಶ್ರೀಶೈಲ್ ನಾಯಕ್, ಸಂತೋಷ್, ಅಥಣಿ ತಹಸೀಲ್ದಾರ್ ಎಂಎನ್ ಬಳಿಗಾರ್ ಸೇರಿ ಎಲ್ಲ ಇಲಾಖೆ ಅಧಿಕಾರಿಗಳು ಸಾಥ್ ನೀಡಿದರು. ಶ್ರಾವಣ ಮಾಸದ ಪ್ರಯುಕ್ತ ದಂತ ವಿಜ್ಞಾನ ಹಾಗೂ ಸಂಶೋಧನಾ ಕೇಂದ್ರದಿಂದ ಅನ್ನದಾಸೋಹ ಕಾರ್ಯಕ್ರಮ ಜರುಗಿತು.
ಕಲಬುರಗಿ ಜಿಲ್ಲೆಯ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಎಸ್ ನಿಜಲಿಂಗಪ್ಪ ದಂತ ವಿಜ್ಞಾನ ಹಾಗೂ ಸಂಶೋಧನಾ ಕ್ರಮದಿಂದ ಶ್ರಾವಣ ಮಾಸದ ಪ್ರಯುಕ್ತ ದೇವರಿಗೆ ಪ್ರಾರ್ಥನೆ ಮಾಡಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ದಂತ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರದ ಪ್ರಾಂಶುಪಾಲರು ಚಾಲನೆ ನೀಡಿ ಮಾತನಾಡಿದರು. ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ದಂತ ವಿಜ್ಞಾನ ಹಾಗೂ ಸಂಶೋಧನಾ ಕೇಂದ್ರದಿಂದ ವಿದ್ಯಾರ್ಥಿಗಳ ಸೇರಿದಂತೆ ಅನೇಕ ಬೋಧಕ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ನಾನು ಡಾಕ್ಟರ್ ಜಯಶ್ರೀ ಮುದ್ದಾ ಅಂತ, ಎಚ್ ಕೆ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜ್ ಪ್ರಿನ್ಸಿಪಲ್. ಇವತ್ತು ಶ್ರಾವಣದ ಕಡೆ ಸೋಮವಾರ, ಆ ನಿಮಿತ್ತ ನಮ್ಮ ಕಾಲೇಜ್ ಸಿಬ್ಬಂದಿ ವರ್ಗದವರು ಎಲ್ಲ ಟೀಚಿಂಗ್ ನಾನ್ ಟೀಚಿಂಗ್ ಎಲ್ಲರೂ ಕೂಡಿ ಅನ್ನದಾಸೋಹ ಅಂತ ನಡೆಸ್ತಾ ಇದ್ದಾರೆ ನಮ್ಮ ಕಾಲೇಜ್ ಎದುರುಗಡೆ. ಅದು ಶರಣರ ಭಕ್ತರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಎಲ್ಲ ಅನ್ನದಾನ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಜನ? ಏನು ಅಂದಾಜು ಒಂದು ನಾಲ್ಕುನೂರು ಜನ ಬರ್ಬೋದು ಅಂತ ಅನ್ನಿಸ್ತದೆ. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.